ಬೆಂಗಳೂರಲ್ಲಿ ಡ್ರೈ ಹೈ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಸ್ಪೆಷಲಿ ಮಕ್ಕಳು ಜೊತೆಗೆ ಅಡಲ್ಟ್ಸ್ ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಿದೆ. ಏನು ರೀಸನ್ ಏನು ಅನ್ಸುತ್ತೆ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ದರ್ಶಿನಿ ಎಲ್ಎಂ. ನಾನು ನಾರಾಯಣ ನೇತ್ರಾಲಯದಲ್ಲಿ ಮಕ್ಕಳ ಕಣ್ಣಿನ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವ್ರು ಕೇಳಿದ ಹಾಗೆ ಡ್ರೈ ಐ ಯಾಕಾಗುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಿ ಯಾಕಾಗುತ್ತೆ, ದೊಡ್ಡವ್ರಿಗೆ ಯಾಕಾಗುತ್ತೆ, ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಎಲ್ಲ ಏಜ್ ಗ್ರೂಪ್ಸ್ಗೂ ಒಂದೇ ಕಾರಣ ಇರೋದಿಲ್ಲ. ಮಕ್ಕಳಿಗೇ ಬೇರೆ ಕಾರಣಗಳಿರುತ್ತೆ, ಮಧ್ಯವಯಸ್ಕರಿಗೆ ಬೇರೆ ಕಾರಣ ಇರುತ್ತೆ, ಹಿರಿಯರಿಗೇ ಬೇರೆ ಕಾರಣಗಳಿರುತ್ತೆ. ಚಿಕ್ಕ ಮಕ್ಕಳಲ್ಲಿ ಈಗ ಮುಂಚೆ ನಾವು ನೋಡ್ತಿದ್ದಾಗ ಡ್ರೈ ಐ ಅನ್ನೋ ಸಮಸ್ಯೆನೇ ಕಂಡುಬರ್ತಾ ಇರಲಿಲ್ಲ. ಇವಾಗ ಯಾಕೆ ಕಂಡು ಬರ್ತಾ ಇದೆ ಅಂದರೆ ಕೋವಿಡ್ ನಂತರ ಎಲ್ಲ ಮಕ್ಕಳು ಸ್ವಲ್ಪ ಯಾವಾಗಲೂ ಸ್ಕ್ರೀನ್ ಜೊತೆ ಕಂಡುಬರ್ತಾರೆ. ನಮ್ಮ ಹಾಸ್ಪಿಟಲ್ ಔಟ್ಸೈಡ್ ನೋಡಿದ್ರೆ ವೆಯ್ಟ್ ಮಾಡ್ತಾ ಇರೋ ಟೈಮಲ್ಲೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳೆಲ್ಲ. ತುಂಬ ಮೊಬೈಲ್ ಸ್ಕ್ರೀನ್ ಅಡಿಕ್ಷನ್ ಆಗಿಬಿಟ್ಟಿದೆ. ಟ್ಯಾಬ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಲ್ಯಾಪ್ಟಾಪ್ ಸ್ಕ್ರೀನ್ ಇರ್ಬೋದು, ಇದೆಲ್ಲನೂ ತುಂಬ ಜಾಸ್ತಿ ಮಕ್ಕಳು ಯೂಸ್ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ಪ್ರತಿ 8 ಅಥವಾ 10 ಸೆಕೆಂಡ್ಗೆ ಒಂದು ಸರಿ ಹಿಂಗೆ ಕಣ್ಣು ಮುಚ್ಚಿ ತೆಗಿತೀವಿ. ಯಾಕೆ ಈ ರೀತಿ ಬ್ಲಿಂಕ್ ಮಾಡ್ತೀವಿ ಅಂದರೆ ನಮ್ಮ ಕಣ್ಣಲ್ಲಿ ಟಿಯರ್ ಸೆಕ್ರಿಷನ್ ಆಗ್ತಾ ಇರುತ್ತೆ ಕಾನ್ಸ್ಟೆಂಟ್ಲಿ. ಅದನ್ನು ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದು ನಮ್ಮ ಕಣ್ಣಲ್ಲಿ ಕಣ್ಣೀರನ್ನು ಉತ್ಪತ್ತಿ ಮಾಡಿಸುತ್ತೆ. ಇದನ್ನು ನಾವು ರೆಗ್ಯುಲರಾಗಿ ನಮ್ಮ ಕರಿಗುಡ್ಡೆ ಏನಿದೆ ಕಾರ್ನಿಯಾ ಅಂತ, ಅದು ಯಾವಾಗಲೂ ಹೈಡ್ರೇಟೆಡ್ ಆಗಿರಬೇಕು, ನೀರಿನ ಅಂಶ ಅದರಲ್ಲಿ ಇರಬೇಕು, ಅದರ ಆಪ್ಟಿಮಲ್ ಫಂಕ್ಷನ್ಗೋಸ್ಕರ. ಏನಾದರೂ ನಾವಿದು ಮುಚ್ಚೋದು ಕಡಿಮೆ ಆಯಿತು ಅಂದರೆ ಅಥವಾ ನಾವು ಮುಚ್ಚದೇನೆ ಕಣ್ಣನ್ನು ಹಾಗೇ ನೋಡ್ತಾ ಇದ್ದರೆ ಕಣ್ಣು ತುಂಬ ಇರಿಟೇಷನ್ ಆಗುತ್ತೆ. ನೀವು ಯಾರಾದರೂ ಟ್ರೈ ಮಾಡಿ ಕೂಡ ನೋಡಬಹುದು. ಯಾಕೆ ಹೀಗಾಗುತ್ತೆ ಅಂದರೆ ನಮ್ಮ ಕಣ್ಣೀರು ಏನು ಹೀಗೆ ಎಲ್ಲ ಕರಿಗುಡ್ಡೆ ಮೇಲೆ ಬರುತ್ತೆ, ಅದು ಇಮಿಡಿಯೇಟ್ಲಿ ಎನ್ವಿರಾನ್ಮೆಂಟ್ ಏರ್ಗೆ ಎವಾಪ್ರೇಟ್ ಆಗಿ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಪ್ರತಿ 10 ಸೆಕೆಂಡ್ ಒಂದು ಸರಿ ಆದರೂ ಹೀಗೆ ಕಣ್ಣನ್ನು ಬ್ಲಿಂಕ್ ಮಾಡಬೇಕು. ಮಕ್ಕಳು ಯಾವಾಗ ಮೊಬೈಲಲ್ಲಿ ತುಂಬ ಲೀನವಾಗಿ ಹೋಗ್ತಾರೆ, ಈ ರೀತಿ ಬ್ಲಿಂಕ್ ಮಾಡೋದನ್ನು ಮರ್ತು ಬಿಡ್ತಾರೆ. ಅಷ್ಟು ತಲ್ಲೀನರಾಗಿಬಿಟ್ಟಿರ್ತಾರೆ ಮೊಬೈಲ್ ಅಥವಾ ಅದೇನು ಟ್ಯಾಬಲ್ಲಿ ನೋಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಏನಾದರೂ ವಿಡಿಯೋ ಬರ್ತಾ ಇರುತ್ತೆ, ಅದರಲ್ಲೇ ತಲ್ಲೀನರಾಗಿ ಆ ಬ್ಲಿಂಕ್ ರೇಟ್ ಕಡಿಮೆ ಆಗಿಬಿಡತ್ತೆ. ಅವಾಗ ಏನಾಗುತ್ತೆ, ನಮ್ಮ ಟಿಯರ್ ಸೆಕ್ರೀಷನ್ ಏನಾಗಿರುತ್ತೆ ಅದು ಎವಾಪ್ರೇಟ್ ಆಗೋಗಿ ಕಣ್ಣು ಡ್ರೈ ಆಗ್ತಾ ಹೋಗುತ್ತೆ. ಆಗ ಇನ್ನೊಂಥರ ತೊಂದರೆಗಳು ಬರೋಕ್ಕೆ ಶುರು ಆಗುತ್ತೆ. ಏನು ಅಂದರೆ ಕಣ್ಣು ರಿಫ್ಲೆಕ್ಸ್ಲಿ ನಮ್ಮ ಬ್ರೈನು ಕಣ್ಣಿಗೆ ಬ್ಲಿಂಕ್ ಮಾಡಲೇಬೇಕು ಅಂತ ಒಂದು ಸಿಗ್ನಲನ್ನು ಕೊಡುತ್ತೆ. ಆವಾಗ ಫೋರ್ಸಿಬ್ಲಿ ಹಿಂಗೆ ಬ್ಲಿಂಕ್ ಮಾಡೋದಾಗಿರ್ಬೋದು, ಭಾಳಷ್ಟು ಮಕ್ಕಳು ಬರ್ತಾ ಇದ್ದಾರೆ ಈ ರೀತಿ ಫೋರ್ಸಿಬ್ಲಿ ಕಣ್ಣನ್ನು ಹಿಂಗೆ ಮುಚ್ಚೋದಾಗಲಿ ಅಥವಾ ಫೇಶಿಯಲ್ ಟ್ವಿಚ್ ಕೂಡ ಶುರು ಆಗಿಬಿಟ್ಟಿದೆ, ಅದ್ರ ಜೊತೆ ಮುಖನೇ ಒಂದು ಕಡೆ ಎಳ್ಕೊಳ್ಳೋದು, ಈ ರೀತಿ ಎಲ್ಲ ಮ್ಯಾನರಿಸಮ್ಸ್ ಶುರುವಾಗ್ತಾ ಇದೆ. ಇದೆಲ್ಲ ಸಿಂಪಲ್ ಡ್ರೈ ಐ ಪ್ರಾಬ್ಲಮ್ ಅಷ್ಟೇನೆ. ಸೊ ಮಕ್ಕಳಿಗೋಸ್ಕರ ನಾವು ಸ್ಕ್ರೀನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ಆದಷ್ಟು ಏನೇನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಕ್ಕಳು ಸ್ಕ್ರೀನನ್ನು ಬಳಸ್ತಾ ಇದ್ದಾರೆ, ಬೇಡವೇ ಬೇಡ. ಏನಾದರೂ ಸ್ಕೂಲ್ ರಿಲೇಟೆಡ್ ವರ್ಕ್ ಇದ್ದರೆ ಅದನ್ನು ಪ್ರಿಂಟೌಟ್ ತೆಕ್ಕೊಳ್ಳೋದಾಗಲಿ ಅಥವಾ ಬಿಗ್ಗರ್ ಸ್ಕ್ರೀನ್ ಡಿವೈಸ್ ಏನಾದರೂ ಡೆಸ್ಕ್ಟಾಪ್ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಮೊಬೈಲ್ ಅಥವಾ ಸ್ಮಾಲ್ ಸ್ಕ್ರೀನ್ ಡಿವೈಸ್ ಎಲ್ಲ ದಯವಿಟ್ಟು ಎಲ್ಲ ಪೋಷಕರು ಮಕ್ಕಳಿಗೆ ಕೊಡಲೇಬೇಡಿ. ಇದು ಮಕ್ಕಳದಾಯಿತು. ಇನ್ನು ಬೇರೆ ಥರ ಯಾಕೆ ಬರುತ್ತೆ, ಬೇರೆ ಮಧ್ಯವಯಸ್ಕರಲ್ಲಿ ಯಾಕೆ ಬರುತ್ತೆ ಡ್ರೈ ಐ ಅಂದರೆ, ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣಲ್ಲಿ ಏನು ಟಿಯರ್ಸ್ ಸೆಕ್ರೀಟ್ ಮಾಡುತ್ತೆ ಆ ಗ್ರಂಥಿ ಏನಿರುತ್ತೆ ಅದು ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರಿಂದ ಏನಾದರೂ ಅದು ಫಂಕ್ಷನನ್ನು ಕಳ್ಕೊಂಡಿದ್ರೆ ಟಿಯರ್ಸ್ ಉತ್ಪತ್ತಿನೇ ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ. ಆವಾಗ ಕೂಡ ಡ್ರೈ ಐ ಆಗ್ಬೋದು. ಈ ರೀತಿ ಎಷ್ಟೊಂದು ಸಿಂಡ್ರೋಮ್ಗಳಿರುತ್ತೆ, ಅದಾಗಿರ್ಬೋದು. ಅಥವಾ ಎಲ್ಲರೂ ಈ ನಡುವೆ AC ಅದನ್ನು ಮತ್ತು ಫ್ಯಾನ್ನ ತುಂಬ ಯೂಸ್ ಮಾಡ್ತಾರೆ ಆಫೀಸ್ಗಳಲ್ಲಿ, ಅವರೆಲ್ಲೆಲ್ಲಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ತುಂಬ AC ಮತ್ತು ಫ್ಯಾನ್ ಅದು ಕೂಡ ಅಷ್ಟೇ ಎವಾಪರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಟಿಯರ್ಸ್ ಏನು ಪ್ರೊಡ್ಯೂಸ್ ಆಗಿರುತ್ತೆ ನಮ್ಮ ಕಣ್ಣಲ್ಲಿ ಅದೆಲ್ಲ ಬೇಗ ಎವಾಪರೇಟ್ ಆಗೋಗಿ ಈ ರೀತಿ ಡ್ರೈ ಐ ಸಮಸ್ಯೆ ಕಂಡುಬರುತ್ತೆ. ಮತ್ತು ಹೊರಗೆ ಯಾರು ಜಾಸ್ತಿ ವರ್ಕ್ ಮಾಡ್ತಾರೆ ಅವರಲ್ಲೂ ಕೂಡ ಡ್ರೈ ಐ ಸಮಸ್ಯೆ ಕಂಡುಬರ್ತಾ ಇದೆ. ಎಸ್ಪೆಷಲಿ ಯಾರು ಬೆಂಗಳೂರು ಅಥವಾ ತುಂಬ ಮೆಟ್ರೋ ಸಿಟೀಸಲ್ಲಿ ಇರ್ತಾರೆ ಅವರಿಗೆ ಇಲ್ಲಿ ಪೊಲ್ಯೂಷನ್ ಇರ್ಬೋದು, ತುಂಬ ಸ್ಮೋಕ್ ಪಾರ್ಟಿಕಲ್ಸ್, ಡಸ್ಟ್ ಪಾರ್ಟಿಕಲ್ಸ್ ಇದೆಲ್ಲನೂ ನಮ್ಮ ಗಾಳಿಯಲ್ಲಿ ತುಂಬ ಇದೆ. ಹಾಗಾಗಿ ಕೂಡ ಇದೆಲ್ಲ ಡ್ರೈ ಐ, ಅಲರ್ಜಿ ಈ ಸಮಸ್ಯೆಯಿಂದ ಕೂಡ ಕಣ್ಣು ಒಣಗಿ ಹೋಗ್ಬೋದು ಅಥವಾ ಡ್ರೈ ಐ ಸಮಸ್ಯೆ ಶುರುವಾಗಬಹುದು. ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಫಸ್ಟ್ ಟ್ರೀಟ್ ದ ಕಾಸ್ ಅಂತ ಹೇಳ್ತೀವಿ. ಏನು ಸಮಸ್ಯೆ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಏನಾದರೂ ಮೊಬೈಲ್ ಕಾರಣದಿಂದ ಹೀಗಾಗಿದ್ದರೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡೋದು. ದೊಡ್ಡವರು ಆದಷ್ಟು ನೀವು AC ಕೂಲರ್ಗಳನ್ನ ಹತ್ತಿರ ಹೋಗಿ ಕುತ್ಕೊಳ್ಳೋದು, ಅದ್ರ ಎದುರಿಗೆ ಹೋಗಿ ಕಣ್ಣಿಗೆ ಎಕ್ಸ್ಪೋಸ್ ಆಗೋ ಥರ ಕುತ್ಕೊಳ್ಳೋದು ಬೇಡ. ಆ್ಯಂಡ್ ಲುಬ್ರಿಕೇಟಿಂಗ್ ಐ ಡ್ರಾಪ್ ಅಂತ ಹೇಳ್ತೀವಿ. ಕಣ್ಣನ್ನು ನೀರಿನ ಥರದ್ದೇ ಒಂದು ಐ ಡ್ರಾಪ್ ಇರುತ್ತೆ, ಅದು ಕಣ್ಣನ್ನು ತಂಪು ಮಾಡುತ್ತೆ. ಅದನ್ನು ಅವಾಗವಾಗ ಯೂಸ್ ಮಾಡ್ಕೋತಾ ಇರ್ಬೋದು. ದೊಡ್ಡವರು ಯಾರ್ಯಾರು ಆಫೀಸಲ್ಲಿ ಅಥವಾ ಸ್ಕ್ರೀನ್ ಮುಂದೆ ತುಂಬ ಕುತ್ಕೋತೀರಿ ಇವರು ಲುಬ್ರಿಕೇಟಿಂಗ್ ಐ ಡ್ರಾಪನ್ನು ಬಳಸಬಹುದು. ಆ್ಯಂಡ್ ಏನಾದರೂ ಆಟೋಇಮ್ಯೂನ್ ಡಿಸಾರ್ಡರ್ ಅಥವಾ ಬೇರೆ ಥರದ ಸಮಸ್ಯೆ ಇದ್ದರೆ, ಎಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡಿಂದನೇ ಟಿಯರ್ ಸೆಕ್ರೀಷನ್ ಸ್ವಲ್ಪ ಕಡಿಮೆ ಆಗಿದ್ದರೆ ಅದು ನೀವು ಕಣ್ಣಿನ ಡಾಕ್ಟರ್ ಹತ್ರ ಬರಬೇಕಾಗತ್ತೆ. ನಾವು ನಿಮಗೆ ನೋಡಿ ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀವಿ. ಹಾಂ, ಇದು ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಆ್ಯಂಡ್ ತುಂಬ ಈಸಿ ಕೂಡ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾವು ಇದನ್ನು 20-20-20 ರೂಲ್ ಅಂತ ಹೇಳ್ತೀವಿ. ಅಂದ್ರೆ 20 ನಿಮಿಷಕ್ಕೆ ಒಂದು ಸಾರಿ ಆದರೂ ಮಕ್ಕಳು ಹತ್ತಿರದ ಕೆಲಸ ಮಾಡ್ತಿರುವಾಗ ಏನಾದರೂ ಓದ್ತಿರುವಾಗ ಬರೀತಿರುವಾಗ 20 ನಿಮಿಷಕ್ಕೆ ಒಂದು ಸಾರಿ ಆದರೂ 20 ಸೆಕೆಂಡ್ ವರೆಗೂ 20 ಫೀಟ್ ದೂರ ಇರುವಂತ ಏನಾದರೂ ಆಬ್ಜೆಕ್ಟ್ ನ ನೋಡಬೇಕು ಅಂದ್ರೆ ಕಣ್ಣಿಗೆ ಸ್ವಲ್ಪ ಆದರೂ ರಿಲ್ಯಾಕ್ಸೇಷನ್ ಸಿಗಲಿ ಹತ್ತಿರದನ್ನ ಕಂಟಿನ್ಯೂಸ್ ಆಗಿ ನೋಡಬಾರದು ಬುಕ್ಕನೇ ಯಾವಾಗಲೂ ಓದ್ತಾ ಇರಬಾರದು सो स्वल्प आदरू कण्णिगे रिलैक्सेशन सिगली दूरद नोडली अंत हेळिबिट्टु नावु 20-20-20 रूल ना माडिदीवि 20 निमिषक्के ओंदु सारी 20 सेकेंड वरेगू 20 फीट दूर इरो यावदादरू ओंदु ऑब्जेक्ट ना नीवु नोडबेकु मक्कळे न्यूज़ फर्स्ट निर्भीतियिंद निम्म परवागि।